ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಏನು ನೇಮಕಾತಿ ನಡೀತಾ ಇದೆ, CAR ಮತ್ತು DAR ಪೊಲೀಸ್ ಕಾನ್ಸ್ಟೇಬಲ್ HK ರೀಜನ್ನ ಒಂದು ಎಕ್ಸಾಮ್ ನಡೆದಿದೆ ಸೆಪ್ಟೆಂಬರ್ 10, 2023. ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಆ ಒಂದು ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ಬರುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮುಂದೆ ಬರ್ತಕ್ಕಂತಹ ಎಲ್ಲ ಅಪ್ಡೇಟ್ಗಳನ್ನು ನೀವು ಪಡ್ಕೊಳ್ಳಲ್ಲ ಅಂತಲೇ ಆಯಿತು. ಅದಕ್ಕಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳನ್ನು ನೀವು ಕೂಡ ನೋಡ್ಕೋಬೋದು. ತುಂಬ ಇಂಪಾರ್ಟೆಂಟಾಗಿ ನಮ್ಮ ಒಂದು ಚಾನಲ್ನಲ್ಲಿ ಕ್ಲಾಸಸ್ಗಳನ್ನು ಮತ್ತು ಇಲ್ಲಿ ಇಂಪಾರ್ಟೆಂಟಾಗಿ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ನಿಮಗೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಕ್ಲಾಸಸ್ಗಳು ಬೇಕಿತ್ತು ಅಂತ ಅಂದರೆ ಎಲ್ಲರೂ ಕೂಡ ಎಕ್ಸಾಮ್ ಇನ್ ಕನ್ನಡ ಅಂತ ಚಾನಲ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಕ್ಲಾಸಸ್ಗಳನ್ನು ಕೇಳ್ಬೋದು. ಅದರ ಜೊತೆಗೆ ನೀವೇನಾದರೂ ಇಂಪಾರ್ಟೆಂಟಾಗಿ ಈ ಒಂದು ಕ್ಲಾಸಸ್ಗಳನ್ನು ಬಿಟ್ಟು ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟಾಗಿ ಜಾಬ್ ಅಪ್ಡೇಟ್ ಅದೇನಾದರೂ ಬೇಕಪ್ಪ ಅಂತ ಅಂದರೆ ಸಕ್ಸಸ್ ಟಾಕ್ ಜೀವನ್ ಅಂತ ಚಾನಲ್ ಇದೆ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಆಗಿಲ್ಲ ಎಲ್ಲರೂ ಕೂಡ ಆಗಿ. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟಾಗಿ ಈಗ ನೋಡೋದಂತೆ, ಅದಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. 29, 30 ಮತ್ತು 28 ಅಕ್ಟೋಬರ್ 2023 ಮೂರು ದಿನ ಇಲ್ಲಿ ಎಕ್ಸಾಮ್ ಇದೆ. ಯಾವುದಪ್ಪ ಅಂತ ಅಂದರೆ ಏನು ಗ್ರೂಪ್ ಸಿ, FDA, SDA ಮತ್ತು ಇಲ್ಲಿ ಕಟ್ಟಡ ಕಾರ್ಮಿಕ, ಆಹಾರ ಸರಬರಾಜು, ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಎಕ್ಸಾಮ್ ಇದೆ ಆ ಒಂದು ಎಕ್ಸಾಮ್ಗಳಿಗೆ ಇಲ್ಲಿ ಏನು ಟೆಂಟೇಟಿವ್ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಲಾಗಿದೆ. ಅದೇನಾದರೂ ಫೈನಲ್ ಏನಾದರೂ ಆಯ್ತಪ್ಪ ಅಂತ ಅಂದರೆ ನಿಮಗೆ ಎಕ್ಸಾಮ್ ನಡೆಸಲಾಗ್ತದೆ. ಅದಕ್ಕಾಗಿ ಆ ಒಂದು ಎಕ್ಸಾಮ್ಗೆ ಪ್ರಿಪರೇಷನನ್ನು ನಡೆಸ್ಕೊಳ್ತಾ ಹೋಗಿ ಅದಕ್ಕೆ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು, ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು, ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳು, ಈ ರೀತಿಯಾಗಿ ನಾವು ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಎಲ್ಲರೂ ಕೂಡ ಹೋಗಿ ಆ ಒಂದು ಕ್ಲಾಸಸ್ಗಳನ್ನು ತಪ್ಪದೇ ನೋಡ್ತಾ ಹೋಗಿ. ಈಗ ಬನ್ನಿ, ಈಗ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೋಡೋಣ. ಓಕೆ, ಬನ್ನಿ ಈಗ ಆ ಒಂದು ಪ್ರಶ್ನೆ ಯಾವುದು ಅಂತ ಈಗ ನಿಮಗೆ ತಿಳಿಸ್ತೇನೆ. ಒಂದೊಂದಾಗಿ ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳು, ಇಲ್ಲಿ ನೋಡ್ತಾ ಇರ್ಬೋದು ಈ ಕೆಳಗಿನ ಬುಡಕಟ್ಟು ಮತ್ತು ರೈತ ಚಳುವಳಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂತ. ಮುಂಡರ ದಂಗೆ, ಭಿಲ್ ದಂಗೆ, ರಾಮೋಸಿ ದಂಗೆ ಮತ್ತು ಕೋಲ್ ದಂಗೆ ಅಂತ ನಾಲ್ಕು ದಂಗೆಗಳು ಇದ್ದಾವೆ. ಆದರೆ ಇಲ್ಲಿ ಆಪ್ಷನ್ ನೋಡಿ, ಇಲ್ಲಿ ಮೊದಲನೇದು ಇಲ್ಲಿ 2 ಬರಬೇಕು, ಭಿಲ್ ದಂಗೆ. ನೆಕ್ಸ್ಟು ಇಲ್ಲಿ 4 ಬರಬೇಕು, 4 ಅಂತಂದರೆ ಕೋಲ್ ದಂಗೆ ಬರಬೇಕು. ನೆಕ್ಸ್ಟ್ ಇಲ್ಲಿ 3 ಬರಬೇಕು, 3 ಯಾವುದಪ್ಪ ಅಂತ ರಾಮೋಸಿ ದಂಗೆ. ನೆಕ್ಸ್ಟ್ ಇಲ್ಲಿ 1 ಬರಬೇಕು, 1 ಯಾವುದು ಮುಂಡರ ದಂಗೆ. ಮುಂಡರ ದಂಗೆ ಕೊನೆಗೆ ಬರಬೇಕು, ಕೊನೆಗೆ ಒಂದು ಆಪ್ಷನ್ ಇದೆ ಸಿ. ಆದರೆ ಇಲ್ಲಿ ಫಸ್ಟ್ ಇಲ್ಲಿ ಭಿಲ್ ದಂಗೆ ಬರಬೇಕು, ಎರಡನೇದು ಇಲ್ಲಿ ಆಪ್ಷನ್ ಇರಬೇಕು ಫಸ್ಟು. ಹಾಗಾದರೆ ಇಲ್ಲಿ ಆಪ್ಷನ್ ಬಿ ಸರಿನಾ? ಅದನ್ನು ನೋಡೋದಾದರೆ ಆಪ್ಷನ್ ಬಿನಲ್ಲಿ ನೋಡಿ, 2, 1, 3, 4 ಇದೆ. ನಾಲ್ಕನೇದೇನಿದೆ ಏನು ಕೋಲ್ ದಂಗೆ, ಅದು ಎರಡನೇದು ಬರಬೇಕು, ಒಂದನೇದು ಲಾಸ್ಟ್ ಬರಬೇಕು. ಆ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು ಇಲ್ಲಿ ತಪ್ಪಾಗಿರೋ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಗೆ ಗ್ರೇಸ್ ಬರುವಂಥ ಒಂದು ಸಾಧ್ಯತೆ ತುಂಬ ಇದೆ. ಅಂದರೆ ಬೇರೆ ಬೇರೆ ಪುಸ್ತಕಗಳಲ್ಲಿ ನೀವು ಬೇಕಾದರೆ ನೀವು ರೆಫರ್ ಮಾಡಿರ್ತೀರ ಈ ಒಂದು ಪ್ರಶ್ನೆಗೆ, ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ಇದೇ ರೀತಿ ಬರ್ತಾ ಇದೆ. ಅದಕ್ಕಾಗಿ ಈ ಒಂದು ಪ್ರಶ್ನೆಗೆ ಸ್ವಲ್ಪ ಇಲ್ಲಿ ಗ್ರೇಸ್ ಸಿಗುವಂಥ ಒಂದು ಅಂಶ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಅಫಿಷಿಯಲಾಗಿ ಕೀ ಆನ್ಸರ್ಗಳನ್ನು ಬಿಟ್ಟಿಲ್ಲ. ಅಫಿಷಿಯಲ್ ಕೀ ಆನ್ಸರ್ಗಳನ್ನು ಬಿಟ್ಟ ನಂತರ ನೆಕ್ಸ್ಟು ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಲ್ಲಿ ಟೈಮ್ ಸಿಕ್ತಿದೆ. ಆ ಒಟ್ಟು ಸಂದರ್ಭದಲ್ಲಿ ಆಕ್ಷೇಪಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಲ್ಲಿಸಬೇಕು, ಎಲ್ಲರೂ ಕೂಡ ಸಲ್ಲಿಸಿದರೆ ಮಾತ್ರ ಇಲ್ಲಿ ಗ್ರೇಸ್ ಸಿಗುವಂಥದ್ದು. ಅಂದರೆ ಅಫಿಷಿಯಲಾಗಿ ನೀವು ಎಲ್ಲಿಂದ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಿದರೆ, ಆಕ್ಷೇಪಣೆಯನ್ನು ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಿರ್ತದೆ, ಅದನ್ನು ನೀವೇನಾದರೂ ಅಪ್ಲೋಡ್ ಮಾಡಿದರೆ ಮಾತ್ರ ಗ್ರೇಸ್ ಸಿಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಅದನ್ನು ನೋಡೋಣಂತೆ ಮುಂದೆ. ಈಗ ಇಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಈ ಒಂದು ಪ್ರಶ್ನೆಗೆ ಗ್ರೇಸ್ ಸಿಗಬಹುದು. ಆದರೆ ಇಲ್ಲಿ ಮುಂದೆ ಇನ್ನೂ ಏನಾದರೂ ಅಪ್ಡೇಟ್ ಇತ್ತಪ್ಪ ಅಂತ ನಮ್ಮ ಒಂದು ಚಾನಲ್ನಲ್ಲಿ ಕೊಡ್ತಾ ಹೋಗ್ತೇವೆ. ಯಾರ್ಯಾರು ಮತ್ತು ಇಲ್ಲಿ ಏನು FDA, SDA ಎಕ್ಸಾಮ್ಗೆ ಅಪ್ಲಿಕೇಶನ್ನ ಹಾಕಿದ್ದೀರಾ ಅವರೆಲ್ಲರೂ ಕೂಡ ನಮ್ಮ ಒಂದು ಇನ್ನೊಂದು ಚಾನಲ್ ಏನಿದೆ ಅದರ ಮೇಲೆ ನೀವು ಕ್ಲಾಸಸ್ಗಳನ್ನು ಕೇಳ್ಕೋಬೋದಾಗಿರ್ತದೆ. ಓಕೆ, ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.